ಹಾಯ್ ಫ್ರೆಂಡ್ಸ್, ಕರ್ನಾಟಕ ಕೃಷಿ ಮಾರುಕಟ್ಟೆಯ ನಿನ್ನೆ ರಾಗಿ ಮತ್ತು ಸಜ್ಜೆ ಎಷ್ಟು ರೇಟು ನಡೆದಿದೆ ಅನ್ನೋದು ಸಂಪೂರ್ಣ ಮಾಹಿತಿಯನ್ನು ನಾವು ತಿಳಿಸಿಕೊಡುತ್ತೇವೆ. ತುಂಬ ಸ್ನೇಹಿತರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋವನ್ನು ನೋಡುತ್ತಿದ್ದಾರೆ. ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ರಾಗಿ ಬೆಲೆಗಳ ವಿವರಗಳು: ಅರಸೀಕೆರೆ ಮಾರುಕಟ್ಟೆಯಲ್ಲಿ ರಾಗಿ, ಸ್ಥಳೀಯ ರಾಗಿ, ಇಲ್ಲಿ ಎಲ್ಲ ಬೆಲೆ ಬಂದು 2,800 ರೂಪಾಯಿ ರೇಟ್ ಎಂಬುದು ನಡೆದಿದೆ. ದಾವಣಗೆರೆ ಮಾರುಕಟ್ಟೆಯಲ್ಲಿ ಸ್ಥಳೀಯ ರಾಗಿ ಕಡಿಮೆ ಬೆಲೆ, ಹೆಚ್ಚಿನ ಬೆಲೆ ಮತ್ತು ಎಲ್ಲ ಬೆಲೆ ಬಂದು 3,375. ಬೆಂಗಳೂರು ಮಾರುಕಟ್ಟೆಯಲ್ಲಿ ಉತ್ತಮ ರಾಗಿ ವೆರೈಟಿ 62 ಚೀಲಗಳು ಟೆಂಡರ್ ಅನ್ನೋದು ಆಗಿದೆ. ಕ್ವಿಂಟಲಿಗೆ ಕಡಿಮೆ ಬೆಲೆ 3,900, ಹೆಚ್ಚಿನ ಬೆಲೆ 4,500, ಮೀಡಿಯಂ ಕ್ವಾಲಿಟಿ 4,300. ಶಿವಮೊಗ್ಗ ಮಾರುಕಟ್ಟೆಯಲ್ಲಿ ಕೆಂಪು ರಾಗಿ ವೆರೈಟಿ ಕಡಿಮೆ ಬೆಲೆ 4,000, ಹೆಚ್ಚಿನ ಬೆಲೆ 4,400, ಇನ್ನು ಮಧ್ಯಸ್ಥ ಬೆಲೆ 4,200. ಹರಪನಹಳ್ಳಿ ಮಾರುಕಟ್ಟೆಯಲ್ಲಿ ಸ್ಥಳೀಯ ರಾಗಿ 85 ಚೀಲಗಳು ಟೆಂಡರ್ ಅನ್ನೋದು ಆಗಿದೆ. ಇಲ್ಲಿ ಎಲ್ಲ ಬೆಲೆ ಬಂದು 2,200 ರೇಟ್ ಎಂಬುದು ನಡೆದಿದೆ. ಸಜ್ಜೆ ಬೆಲೆಗಳ ವಿವರಗಳು: ಕಲಬುರಗಿ ಮಾರುಕಟ್ಟೆಯಲ್ಲಿ ಸಜ್ಜೆ ಕಡಿಮೆ ಬೆಲೆ 2,100, ಹೆಚ್ಚಿನ ಬೆಲೆ 2,400, ಮಧ್ಯಸ್ಥ ಬೆಲೆ 2,250. ಕುಷ್ಟಗಿ ಮಾರುಕಟ್ಟೆಯಲ್ಲಿ ಹೈಬ್ರಿಡ್ ಸಜ್ಜೆ ಕಡಿಮೆ ಬೆಲೆ, ಹೆಚ್ಚಿನ ಬೆಲೆ ಮತ್ತು ಮಧ್ಯಸ್ಥ ಬೆಲೆ 2,400. ಕೊಟ್ಟೂರು ಮಾರುಕಟ್ಟೆಯಲ್ಲಿ ಎಲ್ಲ ಬೆಲೆ ಬಂದು 2,441 ರೇಟ್ ಎಂಬುದು ನಡೆದಿದೆ. ಇನ್ನು ಗಂಗಾವತಿ ಮಾರುಕಟ್ಟೆಯಲ್ಲಿ 109 ಚೀಲಗಳು ಟೆಂಡರ್ ಅನ್ನೋದು ಆಗಿದೆ. ಕ್ವಿಂಟಲಿಗೆ ಕಡಿಮೆ ಬೆಲೆ 2,350, ಹೆಚ್ಚಿನ ಬೆಲೆ 2,400 ರೇಟ್ ನಡೆದಿದೆ. ಬೆಂಗಳೂರು ಮಾರುಕಟ್ಟೆಯಲ್ಲಿ 100 ಚೀಲಗಳು ಟೆಂಡರ್ ಅನ್ನೋದು ಆಗಿದೆ. ಕ್ವಿಂಟಲಿಗೆ ಕಡಿಮೆ ಬೆಲೆ 2,600, ಹೆಚ್ಚಿನ ಬೆಲೆ 3,000, ಮಧ್ಯಸ್ಥ ಬೆಲೆ 2,800. ಬಳ್ಳಾರಿ ಮಾರುಕಟ್ಟೆಯಲ್ಲಿ ಕಡಿಮೆ ಬೆಲೆ 2,471, ಹೆಚ್ಚಿನ ಬೆಲೆ 2,569, ಮಧ್ಯಸ್ಥ ಬೆಲೆ 2,526. ಬಾಗಲಕೋಟೆ ಮಾರುಕಟ್ಟೆಯಲ್ಲಿ ಎಲ್ಲ ಬೆಲೆ ಬಂದು 2,370. ರಾಯಚೂರು ಮಾರುಕಟ್ಟೆಯಲ್ಲಿ ಕಡಿಮೆ, ಹೆಚ್ಚಿನ ಬೆಲೆ ಮತ್ತು ಮಧ್ಯಸ್ಥ ಬೆಲೆ ಎಲ್ಲ ಬೆಲೆ ಬಂದು 2,469. ತಿಂಗಸೂಗೂರು ಮಾರುಕಟ್ಟೆಯಲ್ಲಿ ಸಜ್ಜೆ 566 ಚೀಲಗಳು ಟೆಂಡರ್ ಅನ್ನೋದು ಆಗಿದೆ. ಕಡಿಮೆ ಬೆಲೆ 2,380, ಹೆಚ್ಚಿನ ಬೆಲೆ 2,665, ಮಧ್ಯಸ್ಥ ಬೆಲೆ 2,400. ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ, ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ.